ಸೀ ಶುಕ್ರ ಅಂದ್ರೆ ಒಬ್ಬ ರಾಕ್ಷಸ ಏನೋ ದೇವರು ಅಂತ ಹೇಳ್ತೀವಿ ನಾವು. ಸೊ ಈ ನಂಬರ್ ಇದೆಯಲ್ಲ, ಇದೊಂಥರ ಅಮೇಝಿಂಗ್ ನಂಬರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೋಜು ಮಸ್ತಿ ಪಾರ್ಟಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ನಿಮ್ಮ ಲೈಫ್ಗೆ ಒಂದು ಸ್ಟೆಬಿಲಿಟಿನ ಕೊಡುತ್ತೆ. ಸೊ ಯಾವುದೇ ರೀತಿ ಒಂದು ಏನೇ ಸಿಚುವೇಶನ್ ಇದ್ರೂ ಕೂಡ ಅದರಿಂದ ಔಟ್ಕಮ್ ಬಂದು ಪಾಸಿಟಿವ್ ಆಗಿ ಬರೋ ರೀತಿ ಮಾಡುತ್ತೆ. ಅಭಿವೃದ್ಧಿ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಒಂದು ಭಾಳ ಅದ್ಭುತವಾದಂಥ ಒಂದು ಸ್ವಿಚ್ ನಂಬರ್ ಬಗ್ಗೆ ಮಾತಾಡ್ತೀನಿ. ಸೊ ಈ ನಂಬರ್ ಇದೆಯಲ್ಲ, ಇದೊಂಥರ ಅಮೇಝಿಂಗ್ ನಂಬರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಎಲ್ಲೋ ಒಂದು ಕಡೆ ನಿಮಗೆ ಒಂದು ನಂಬರ್ 6 ಬಗ್ಗೆ ಕ್ವಾಲಿಟೀಸ್ನ ಹೇಳ್ಬಿಡ್ತೀನಿ. ಸಿ ನಂಬರ್ 6 ಅಂದ್ರೆ ಒಂದು ಶುಕ್ರನ ನಂಬರ್, ಅಂದರೆ ಲಕ್ಸುರಿಯ ನಂಬರ್ ಅಂತಲೂ ಹೇಳ್ತೀವಿ. ಸೊ ನಿಮಗೆ ಚೆನ್ನಾಗಿರಬೇಕು, ಹಣಕಾಸು ಬರಬೇಕು, ಎಲ್ಲೋ ಒಂದು ಕಡೆ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕಾದ್ರೆ ಈ 6 ನಂಬರ್ನ ನಾವು ನಿಮ್ಮ ಲೈಫಲ್ಲಿ ಇದೆಯಾ ಅಂತ ನೋಡ್ತೀವಿ. ಅಂದರೆ ನಿಮ್ಮ ಲೈಫಲ್ಲಿ ಆ ಶುಕ್ರ ಚೆನ್ನಾಗಿದ್ದಾನೆ ಅಂತ. ಸೊ ಇವತ್ತು ನಾನು ಹೇಳ್ತಾ ಇರೋವಂಥದ್ದು ಒಂದು ಅದ್ಭುತವಾದಂಥ ಒಂದು ಸ್ವಿಚ್ ನಂಬರು, ಅದು ಬಂದ್ಬಿಟ್ಟು 666666. ಇದೆಲ್ಲೋ ಒಂದು ನಿಮಗೆ ಪದೇ ಪದೇ ನಿಮ್ಮ ಲೈಫಲ್ಲಿ ಕಾಣ್ತಾ ಇದೆ. ಸೊ ಇದು ಏನು ಸೂಚಿಸ್ತಿದೆ ಅಂದರೆ ಒಂದೊಂದು ಅಮೇಝಿಂಗ್ ಒಂದು ನಂಬರ್, ಮನಿ ಅಬಂಡೆನ್ಸ್ ನಂಬರ್ ಅಂತ ಹೇಳ್ತೀವಿ. ಸೊ ಇದನ್ನು ನೀವು ಲೈಫಲ್ಲಿ ಪದೇ ಪದೇ ನೋಡೋದು ಅಥವಾ ಅಟ್ರ್ಯಾಕ್ಟ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಇರ್ತಕ್ಕಂಥ ಮನಿ ಬಗ್ಗೆ ಒಂದು ಬ್ಲಾಕೇಜಸ್ ಆಗಲಿ ಅಥವಾ ಇನ್ಸೆಕ್ಯೂರಿಟಿ ಆಗಲಿ ಎಲ್ಲವೂ ಕೂಡ ಪಾರ್ ಮಾಡುತ್ತೆ, ನಿಮ್ಮ ಲೈಫ್ಗೆ ಒಂದು ಸ್ಟೆಬಿಲಿಟಿನ ಕೊಡುತ್ತೆ. ಸೊ ಯಾವುದೇ ರೀತಿ ಒಂದು ಏನೇ ಸಿಚುವೇಶನ್ ಇದ್ದರೂ ಕೂಡ ಅದರಿಂದ ಔಟ್ಕಮ್ ಬಂದು ಪಾಸಿಟಿವ್ ಆಗಿ ಬರೋ ರೀತಿ ಮಾಡುತ್ತೆ. ಸೊ ಎಂಥದೇ ಕಷ್ಟವಾದ ಸಿಚುವೇಶನ್ ಇದ್ದರೂ ಕೂಡ ಆ ಸಿಚುವೇಶನ್ ಔಟ್ಕಮ್ ಬಂದು ತುಂಬ ಪಾಸಿಟಿವ್ ಆಗಿ ಬರೋ ರೀತಿ ಈ ನಂಬರ್ ನಿಮಗೆ ಪ್ಲ್ಯಾನ್ ಮಾಡುತ್ತೆ. ಸೊ ಹಾಗಾಗಿ ಈ ನಂಬರ್ನ ನೀವು ಕಂಟಿನ್ಯೂಸ್ ಆಗಿ ಚಾಂಟ್ ಮಾಡ್ಬೋದು 666 ಅಂತ, ಅಥವಾ ನಿಮ್ಮ ದೇಹದ ಎಡಗಡೆ ಭಾಗದಲ್ಲಿ ಬ್ಲೂ ಪೆನ್ನಲ್ಲಿ ಕೂಡ ಬರ್ಕೊಬೋದು. ಸೊ ಈ ರೀತಿ ಬರ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಯಾವುದೋ ಒಂದು ದುಡ್ಡು ಬರಬೇಕಾಗಿದೆ ಬರ್ತಾ ಇಲ್ಲ, ಅಥವಾ ನಿಮ್ಮ ಬಗ್ಗೆ ಸಾಕಷ್ಟು ಒಂದು ಮನಿ ಬಗ್ಗೆ ಒಂದು ನೆಗೆಟಿವ್ ಏನೋ ಇನ್ಫಾರ್ಮೇಶನ್ ಸ್ಟೋರ್ ಆಗಿದೆ, ಅದನ್ನು ಕೂಡ ರಿಲೀಸ್ ಮಾಡ್ತೀರಾ. 666 ನಾವು ತುಂಬ ಒಂದು ಡೆವಿಲ್ ನಂಬರ್ ಅಂತಲೂ ಕರೀತಾರೆ. ಸಿ ಶುಕ್ರ ಅಂದ್ರೆ ಒಬ್ಬ ರಾಕ್ಷಸ ಏನೋ ದೇವರು ಅಂತ ಹೇಳ್ತೀವಿ ನಾವು. ಅಂದರೆ ಏನು, 3 ನಂಬರ್ನ ದೇವಗುರು ಅಂತೀವಿ, 6 ನಂಬರ್ನ ರಾಕ್ಷಸ ಗುರು ಅಂತೀವಿ. ಸೊ ರಾಕ್ಷಸ ಗುರು ಅಂದ ಮಾತ್ರಕ್ಕೆ ಅದು ಕೆಟ್ಟದ್ದು ಅಂತಲ್ಲ, ಅಥವಾ ದುಡ್ಡು ಅಂದ್ರೆ ಕೆಟ್ಟದ್ದು ಅಂತಲ್ಲ. ಸೊ ಎಲ್ಲವೂ ಕೂಡ ನಮಗೆ ಬೇಕು. ಸೊ ನಮ್ಗೇನೋ ಒಂದು ನಾವು ಜೀವನದಲ್ಲಿ ಸುಖವಾಗಿರೋದಕ್ಕೆ ದುಡ್ಡು ಬೇಕು ಅಂದರೆ ಅದೆಲ್ಲ ಎಲ್ಲಿಂದ ಬರ್ತದೆ? ಸೊ ಅದಕ್ಕೆ ನಮ್ಗೆ ಲಕ್ಷ್ಮಿ ಬೇಕೇ ಬೇಕಲ್ಲ, ಅಂದರೆ ಶುಕ್ರನ ಅನುಗ್ರಹ ಬೇಕು. ಸೊ ಹಾಗಾಗಿ ನಾವು ಏನಕ್ಕೆ ಅದನ್ನು ಬಳಸ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹೊರತು ದುಡ್ಡೇ ಕೆಟ್ಟದ್ದು ಅನ್ನೋ ಭಾವನೆಯಲ್ಲಿ ನಾವು ಯಾವತ್ತೂ ಅದನ್ನು ನೋಡಬಾರ್ದು. ಸೊ ಆ 666 ಅನ್ನೋದು ಭಾಳ ಒಂದು ಅದ್ಭುತವಾದಂಥ ನಂಬರು. ನೀವು 6 ನಂಬರ್ ನೋಡೋದೈತ್ರಿ, ನೋಡಿದ್ರೆ ಒಂದು ಪುಟ್ಟ ತಾಯಿಯ ಹೊಟ್ಟೆಯಲ್ಲಿ ಒಂದು ಚಿಕ್ಕ ಮಗು ಇರೋ ಥರ ಕಾಣುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ 6 ಅಂದರೆ ನಿಮ್ಮನ್ನು ಒಂದು ಅಷ್ಟು ಮಟ್ಟಿಗೆ ಒಂದು ಒಂದು ಕಾಪಾಡುತ್ತೆ ಅದು. 6 ನಂಬರ್ ಅಂದ್ರೆ ಒಂದು ಫ್ಯಾಮಿಲಿ ಬಗ್ಗೆ ಒಂದು ಸಾಕಷ್ಟು ಒಂದು ಲವ್, ಒಂದು ಕೇರ್. ಅವ್ರಿಗೆ ಬೇಕಾದ್ರೆ ಏನು ಬೇಕಾದ್ರೂ ಬಿಟ್ಬಿಡ್ತಾರೆ, ಫ್ಯಾಮಿಲಿ ಪರ್ಸನ್ಸ್ನ ಬಿಟ್ಕೊಡಲ್ಲ. ಆ ರೀತಿ ತುಂಬ ಕೇರಿಂಗ್ ಪರ್ಸನ್ಸ್ ಆಗಿರ್ತಾರೆ, ತುಂಬ ಡಿಪ್ಲೊಮ್ಯಾಟಿಕ್ ಪರ್ಸನ್ಸ್ ಆಗಿರ್ತಾರೆ. ಮತ್ತು ಅವ್ರ ಜೀವನದಲ್ಲಿ ಲಕ್ಸುರಿನ ಮೋಜು ಮಸ್ತಿ ಪಾರ್ಟಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ದೇ ಲೈಕ್ ಟು ಸ್ಪೆಂಡ್ ದರ್ ಟೈಮ್ ವಿತ್ ದರ್ ಫ್ಯಾಮಿಲಿ. ತುಂಬ ಖುಷಿಯಾಗಿ ಲಕ್ಸುರಿಯಾಗಿ ಪಾಸ್ಟ್ ಜೀವನ ಬೇಕು, ಬಟ್ ಆದರೆ ಫ್ಯಾಮಿಲಿನ ಬಿಟ್ಕೊಡಲ್ಲ. ಇದೊಂದು ಅದ್ಭುತವಾದಂಥ ನಂಬರ್. ಯಾವುದೇ ರೀತಿ ನೆಗೆಟಿವ್ ಎಮೋಷನ್ಸ್ ಆದ ಈ ನಂಬರ್ ಬಗ್ಗೆ ಇಟ್ಕೊಳ್ಳೋಂಥದ್ದು ಬೇಡ. ಕೇವಲ ಈ ನಂಬರ್ನ ಚಾಂಟ್ ಮಾಡ್ತಾ ಬನ್ನಿ, ಅಥವಾ ನಿಮ್ಮ ಎಡಗಡೆ ದೇಹದ ಭಾಗದ ಮೇಲೆ ಬರೀತಾ ಬನ್ನಿ, ಅದರ ಮ್ಯಾಜಿಕ್ ನೋಡಿ ಯಾವ ರೀತಿ ನಿಮ್ಮ ಲೈಫಲ್ಲಿ ಆ ದುಡ್ಡನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರ ಅನ್ನೋದನ್ನು ನೋಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದರೆ ವಂದನೆಗಳು.